ದ್ವಾರಕಾ ಗುಜರಾತಿನ ಮೊದಲ ರಾಜಧಾನಿಯಾಗಿತ್ತು ಎಂದು ನಂಬಲಾಗಿದೆ. ನಗರದ ಹೆಸರು ಅಕ್ಷರಶಃ ಸಂಸ್ಕೃತದಲ್ಲಿ ಸ್ವರ್ಗದ ಹೆಬ್ಬಾಗಿಲು ಎಂದರ್ಥ. ದ್ವಾರ ಎಂದರೆ ದ್ವಾರ ಮತ್ತು ಕಾ ಉಲ್ಲೇಖಗಳು ಬ್ರಹ್ಮ. ದ್ವಾರಕಾವನ್ನು ಅದರ ಇತಿಹಾಸದುದ್ದಕ್ಕೂ ಮೋಕ್ಷಪುರಿ, ದ್ವಾರಕಾಮತಿ ಮತ್ತು ದ್ವಾರಕಾವತಿ ಎಂದು ಉಲ್ಲೇಖಿಸಲಾಗಿದೆ. ಮಹಾಭಾರತದ ಪ್ರಾಚೀನ ಇತಿಹಾಸಪೂರ್ವ ಮಹಾಕಾವ್ಯದ ಅವಧಿಯಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ದಂತಕಥೆಯ ಪ್ರಕಾರ ಕೃಷ್ಣನು ಮಥುರಾದಲ್ಲಿ ತನ್ನ ಚಿಕ್ಕಪ್ಪ ಕಂಸನನ್ನು ಸೋಲಿಸಿ ಕೊಂದ ನಂತರ ಇಲ್ಲಿ ನೆಲೆಸಿದನು. ಮಥುರಾದಿಂದ ದ್ವಾರಕಾಕ್ಕೆ ಕೃಷ್ಣನ ವಲಸೆಯ ಈ ಪೌರಾಣಿಕ ಖಾತೆಯು ಗುಜರಾತ್ನ ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಪುರಾಣ ಕಾಲದಲ್ಲಿ ಆರ್ಯರು ಸೌರಾಷ್ಟ್ರದಲ್ಲಿ ದ್ವಾರಕಾವನ್ನು ರಾಜಧಾನಿಯಾಗಿ ಸ್ಥಾಪಿಸಿದರು. ಮಥುರಾದಿಂದ ವಲಸೆ ಬಂದ ಯಾದವರು ಈ ನಗರವನ್ನು ಕೌಶತಾಲಿ ಎಂದು ಕರೆಯುತ್ತಿದ್ದಾಗ ಇಲ್ಲಿ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು. ಈ ಅವಧಿಯಲ್ಲಿ ನಗರವು ಪುನರ್ನಿರ್ಮಾಣಕ್ಕೆ ಒಳಗಾಯಿತು ಮತ್ತು ಸ್ಥಳೀಯರ ಸ್ನೇಹಪರ ಜನಸಂಖ್ಯೆಯ ದ್ವಾರಕಾ ಎಂದು ಹೆಸರಿಸಲಾಯಿತು. ಮಗಧದ ರಾಜ ಜರಾಸಂಧನ ವಿರುದ್ಧ ಹೋರಾಡಿದ ನಂತರ ಮಥುರಾದಿಂದ ಹಿಮ್ಮೆಟ್ಟಲು ಕೃಷ್ಣನು ನಿರ್ಧರಿಸಿದಾಗ ದ್ವಾರಕಾದಲ್ಲಿ ನೆಲೆಗೊಳ್ಳಲು ಕೃಷ್ಣನನ್ನು ಪ್ರೇರೇಪಿಸಿತು. ಸಾವಿರಾರು ವರ್ಷಗಳ ಹಿಂದೆ ಮುಳುಗಿದ್ದ ಈ ನಗರ ನೀರಿನೊಳಗಿನಿಂದ ಹೇಗೆ ಕಾಣುತ್ತಿದೆ ಗೊತ್ತಾ? ಸುಮಾರು 5,000 ವರ್ಷಗಳಿಗೂ ಹಿಂದೆ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕಾ ನಗರದ ಅವಶೇಷಗಳು ಇಂದಿಗೂ ಕಾಣಸಿಗುತ್ತದೆ. ಶ್ರೀಕೃಷ್ಣನ ನಂತರ ಕೆಲವು ವರ್ಷದಲ್ಲಿ ದ್ವಾರಕಾ ಮುಳುಗಿದ್ದು ಆಗಿನ ಶಿಲೆಗಳು ಅವಶೇಷಗಳು ಇಂದಿಗೂ ಸಮುದ್ರ ಗರ್ಭದಲ್ಲಿ ಇದೆಯಂತೆ. ಹಾಗಾದರೆ ಸಮುದ್ರದ ಅಡಿಯಲ್ಲಿ ದ್ವಾರಕಾ ಯಾವ ರೀತಿ ಕಾಣುತ್ತದೆ ಎನ್ನುವುದನ್ನು ನೋಡೋಣ. ಎಲ್ಲಿದೆ ಈ ದ್ವಾರಕಾ? ಗುಜರಾತ್ನ ಜಾಮ್ ನಗರದ ಅರೇಬಿಯಾ ಮಹಾಸಮುದ್ರದಲ್ಲಿ ಸುಮಾರು 150 ಅಡಿ ಆಳದಲ್ಲಿ ಈ ದ್ವಾರಕಾ ನಗರ ಇದೆ ಎನ್ನುತ್ತಾರೆ ಪುರಾತತ್ವ ಶಾಸ್ತ್ರಜ್ಞರು. ಚಾರ್ ಧಾಮದಲ್ಲಿ ಒಂದು ಪುರಾತನ ನಗರಗಳಲ್ಲಿ ಒಂದಾಗಿರುವ ಶ್ರೀಕೃಷ್ಣನ ಊರಾದ ದ್ವಾರಕಾ ಚಾರ್ಧಾಮಗಳಲ್ಲಿ ಒಂದಾಗಿದೆ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಕೃಷ್ಣನು ಮಥುರೆಯಲ್ಲಿ ಯುದ್ಧವನ್ನು ಪರಿತ್ಯಜಿಸಿ ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಬಂದು ತನ್ನ ಸಾಮ್ರಾಜ್ಯಕ್ಕೆ ಬೇಟ್ ದ್ವಾರಕಾ ಎನ್ನುವಲ್ಲಿ ಬುನಾದಿಯನ್ನು ಹಾಕಿದನು. ಇದು ಓಕಾ ಬಂದರಿನ ಸಮೀಪದಲ್ಲಿದೆ. ಇಲ್ಲಿ ಕೃಷ್ಣ ತನ್ನ ಜೀವನದ ಬಹುಭಾಗವನ್ನು ಕಳೆದನು. ಕೃಷ್ಣನ ಮರಣದ ನಂತರ ಈ ನಗರವು ಮುಳುಗಿತು. ದ್ವಾರಕಾ ಎನ್ನುವ ಹೆಸರು ಹೇಗೆ ಬಂತು? ದ್ವಾರಕಾ ಎನ್ನುವ ಹೆಸರು ಸಂಸ್ಕೃತದ ದ್ವಾರ್ ಎನ್ನುವುದರಿಂದ ಬಂದಿದೆ ಎನ್ನಲಾಗಿದೆ. ದ್ವಾರ್ ಎಂದರೆ ಬಾಗಿಲು. ಈ ಪದದ ಮಹತ್ವವೆಂದರೆ ಇದು ಬ್ರಹ್ಮನ ಬಾಗಿಲು. ಇಲ್ಲಿನ ಮಂದಿರದಲ್ಲಿ ಶ್ರೀಕೃಷ್ಣನನ್ನು ದ್ವಾರಕಾಧೀಶ ಎಂದು ಪೂಜಿಸಲಾಗುತ್ತದೆ. ದ್ವಾರಕಾ ನಗರವು ಹಲವು ಅದ್ಭುತ ಧಾರ್ಮಿಕ ಸ್ಥಳಗಳು ಹಾಗೂ ರಹಸ್ಯಗಳನ್ನು ಒಳಗೊಂಡಿದೆ. ಈ ದೇವಾಲಯವು 5 ಮಹಡಿಯ ಗೋಪುರವನ್ನು ಹೊಂದಿದೆ. ಇದನ್ನು ಕೃಷ್ಣನ ಮೊಮ್ಮಗ ಸಾಂಬಾ ಕಟ್ಟಿಸಿದನೆನ್ನಲಾಗಿದೆ. ಈ ದೇವಸ್ಥಾನವನ್ನು ಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತವಾಗಿದೆ ಎನ್ನಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಪ್ರಮುಖ 2 ದ್ವಾರಗಳಿವೆ, ಸ್ವರ್ಗ ದ್ವಾರ ಹಾಗೂ ಮೋಕ್ಷ ದ್ವಾರ. ಗೋಮತಿ ನದಿಯ ಸಮುದ್ರದೆಡೆಗೆ ಹರಿದು ಸೇರುವ ಸಂಗಮವನ್ನು ಜನರು ಈ ದೇವಸ್ಥಾನದಲ್ಲಿ ಕಾಣಬಹುದು. ದ್ವಾರಕಾದಲ್ಲಿ ವಸುದೇವ, ದೇವಕಿ, ಬಲರಾಮ, ರೇವತಿ, ಸುಭದ್ರ, ರುಕ್ಮಿಣಿ, ಜಾಂಬವತಿ ಹಾಗೂ ಸತ್ಯಭಾಮರ ದೇವಾಲಯವೂ ಇದೆ. ಈ ದೇವಸ್ಥಾನವು ಶ್ರೀಕೃಷ್ಣ ಆಡಳಿತ ನಡೆಸುತ್ತಿದ್ದ ಅರಮನೆಯಂತೆಯೇ ಇದೆ. ದ್ವಾರಕನಾಥನನ್ನೇ ಹೋಲುವ ದೇವರ ವಿಗ್ರಹ ಬೆಟ್ ದ್ವಾರಕಲಾದಲ್ಲಿಯೂ ಇದೆ. 6 ಬಾರಿ ಸಮುದ್ರದಲ್ಲಿ ಮುಳುಗಿಹೋಗಿದ್ದು ಈಗಿನ ದ್ವಾರಕಾವು 7ನೇ ಬಾರಿಗೆ ನಿರ್ಮಿಸಲಾಗಿರುವ ದ್ವಾರಕಾವಾಗಿದೆ.